ಇವತ್ತು ನಾವು ಮೇಣವನ್ನು ಉಪಯೋಗಿಸಿ ಒಂದು ಲೇಪವನ್ನು ಮಾಡ್ತಾಯಿದ್ದೀವಿ. ನೋಡಿ, ನಮ್ಮಲ್ಲಿ ಪ್ರತಿಯೊಂದರಲ್ಲೂ ಕೂಡ ಆರೋಗ್ಯದ ವಿಚಾರ ಇರುತ್ತೆ. ಸಾಧಾರಣವಾಗಿ ಈ ವ್ಯಾಪಾರಸ್ಥರಿಗೆ ಯಾರಿಗಾದ್ರೂ ಕೇಳಿ, ಅವ್ರು ಏನು ನೋಡಿದ್ರೂ ವ್ಯಾಪಾರೀಕರಣವಾಗಿ ಯೋಚನೆಯನ್ನು ಮಾಡ್ತಾರೆ. ಯಾರೋ ಒಬ್ಬ ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ಬರು ವ್ಯಾಪಾರಸ್ಥರು ಯಾರೋ ಒಬ್ಬರು ಕೂತಿರ್ತಾರೆ ಟ್ರೈನಲ್ಲಿ, ಪಕ್ಕದಲ್ಲಿ ಒಬ್ಬ ಚೈನಾ ದೇಶದವನು ಕೂತಿರ್ತಾನೆ. ಅವನು ಒಂದು ನೊಣ ಹಾರಿ ಬರುತ್ತಂತೆ, ಆ ನೊಣ ಬಡಿದು ಬಾಯಿಗೆ ಹಾಕ್ಕೊಂಡು ಬಿಡ್ತಾನೆ. ಪಕ್ಕದಲ್ಲಿ ವ್ಯಾಪಾರದವನು ಕೂತಿರ್ತಾನಲ್ಲ, ಅವನು ನೋಡ್ತಾನೆ, ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ, ಒಂದು ನೊಣಕ್ಕೂ ಬೆಲೆ ಇದೆ ಅಂದ್ಬಿಟ್ಟು ಆ ಕಡೆ ಈ ಕಡೆ ಗಮನಿಸ್ತಾ ಇರ್ತಾನೆ. ಇನ್ಯಾವುದೋ ಒಂದು ನೊಣ ಬರುತ್ತೆ, ಹಿಡಿದು ಅವನಿಗೆ ತಗೋ ಏನು ಕೊಡ್ತೀಯ ಅಂತ ಕೇಳ್ತಾನಂತೆ. ಅಂದರೆ ವ್ಯಾಪಾರ ಅಲ್ಲೇ ಶುರು ಮಾಡ್ಕೋತಾನೆ, ಅವನು ಮಾಡಿದ್ದ ಇದನ್ನೇ ನೋಡಿಕೊಂಡು ಅವನಿಗೆ ವ್ಯಾಪಾರ ಮಾಡ್ತಾನೆ. ಅಂದರೆ ಪ್ರತಿ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂದರೆ, ಅವರವರದ್ದೇ ಆದ ದೃಷ್ಟಿಕೋನದಲ್ಲಿ ಯೋಚನೆ ಮಾಡುವಾಗ ಪ್ರತಿಯೊಂದರಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಸಿಕ್ಕಿ ಹೋಗುತ್ತೆ. ನಾವು ಆರೋಗ್ಯದ ಸೂತ್ರಗಳನ್ನು ಹುಡುಕುವಾಗ ಪ್ರತಿಯೊಂದರಲ್ಲೂ ಕೂಡ ಆರೋಗ್ಯಕರವಾಗಿರ್ತಕ್ಕಂಥ ಅಂಶವನ್ನು ನಾವು ಹುಡುಕ್ತಾ ಹೋಗ್ತೀವಿ. ಹಾಗೆ ಈ ಮೇಣವನ್ನು ನೋಡಿದಾಗಿ ಕೂಡ ಇದರಲ್ಲೂ ಏನಾದರೂ ಉಪಯುಕ್ತವಾದ ಮಾಹಿತಿ ಇರಬಹುದಾ ಅಂತ ಯೋಚನೆ ಮಾಡಿದರೆ ಖಂಡಿತ ಇದೆ. ಈ ಮೇಣದಲ್ಲಿ ಏನು ಶಕ್ತಿ ಇದೆ ಅಂದರೆ, ಚರ್ಮದಲ್ಲಿರ್ತಕ್ಕಂತಹ ಡೆಡ್ ಸೆಲ್ಸ್ನೆಲ್ಲನೂ ಕೂಡ ಸಂಪೂರ್ಣವಾಗಿ ತೆಗೆದುಹಾಕಿ ಹೊಸ ಜೀವಕೋಶಗಳು ಉತ್ಪತ್ತಿ ಮಾಡುವಂತಹ ಶಕ್ತಿ ಇದೆ. ಹಾಗಾಗಿ ಮೇಣವನ್ನೇ ಉಪಯೋಗಿಸಿ ನಾವಿವತ್ತು ಒಂದು ಲೇಪವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಬಳಸ್ತಾ ಇರತಕ್ಕಂಥ ಪದಾರ್ಥ ಕೇವಲ ಎರಡು ಮೂರು, ಎಲ್ಲವೂ ಮನೆಯಲ್ಲೇ ಇರುತ್ತೆ. ಮುಖದಲ್ಲಿ ಕಲೆ ಇರಬಹುದು, ಚರ್ಮದಲ್ಲಿ ಕಲೆ ಇರಬಹುದು, ಗಾಯಗಳು ಬಂದು ಹೋದ ಮೇಲೆ ಗುರುತನ್ನು ಬಿಟ್ಟು ಹೋಗಿರುತ್ತೆ ಆ ಕಲೆ ಇರಬಹುದು, ಯಾವುದನ್ನು ಬೇಕಾದರೂ ಹೋಗಲಾಡಿಸ್ಕೊಳ್ಬಹುದು. ಅಷ್ಟೇ ಅಲ್ಲ, ಇದಕ್ಕಿರ್ತಕ್ಕಂಥ ಮತ್ತೊಂದು ಶಕ್ತಿ ಅಂದರೆ ಚರ್ಮವನ್ನು ನುಣುಪಾಗಿ ನಯವಾಗಿ ಮಾಡ್ತಕ್ಕಂತಹ ಶಕ್ತಿ ಕೂಡ ಈ ಮೇಣಕ್ಕೆ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಮೇಣಕ್ಕೆ ಬೇಡದ ಕೂದಲುಗಳನ್ನು ನಾಶ ಮಾಡುವಂತಹ ಗುಣವೂ ಕೂಡ ಇರತಕ್ಕಂಥದ್ದು. ಹಾಗಾಗಿ ಚರ್ಮದಲ್ಲಿ ಏನಾದರೂ ಫಂಗಸ್ ಇನ್ಫೆಕ್ಷನ್ ಯಾವುದಾದರೂ ಕೂಡ ಕ್ರಿಮಿಗಳಿಂದ ಉಂಟಾಗ್ತಕ್ಕಂತಹ ಯಾವುದೇ ಸೋಂಕುಗಳಿದ್ರೂ ಕೂಡ ಹೋಗಲಾಡಿಸುತ್ತೆ. ಹಾಗಾಗಿ ಇದೊಂಥರ ಕ್ರೀಮ್ ಥರ ಮಾಡಿಟ್ಕೊಂಡಿದ್ದೆ. ಆದರೆ ನೋಡಿ, ಮುಖಕ್ಕೆ ಲೇಪನ ಮಾಡಿಕೊಂಡ್ರೆ ಮುಖದ ಸೊಬಗು ಜಾಸ್ತಿ ಆಗುತ್ತೆ, ಕಲರಹಿತವಾದಂತಹ ಚರ್ಮ ನಿಮ್ಮದಾಗತ್ತೆ. ಕಾಲುಗಳಿಗೆ ಹಚ್ಚಿದರೆ ಹಿಮ್ಮಡಿಗಳಲ್ಲಿ ಬಿರುಕುಗಳಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಶಕ್ತಿ ಇದರಲ್ಲಿ ಇರತಕ್ಕಂಥದ್ದು. ಮತ್ತು ಬೇರೆ ಇನ್ಯಾವುದಾದರೂ ಚರ್ಮದ ಸಮಸ್ಯೆಗಳಿದ್ದಾಗ ಅದಕ್ಕೆ ಕೂಡ ಈ ಒಂದು ಲೇಪವನ್ನು ನಾವು ಬಳಕೆ ಮಾಡಬಹುದಾಗಿದೆ. ಹಾಗಾಗಿ ಜೇನುಮೇಣ ಸಿಕ್ಕತ್ತೆ ನಿಮಗೆ, ಜೇನುಮೇಣ ಸಿಕ್ಕಿದರೆ ಅದನ್ನೇ ಬಳಕೆ ಮಾಡಿ. ಜೇನುಮೇಣಕ್ಕೆ ಇನ್ನೂ ಕೆಲವು ವಿಶೇಷವಾದ ಶಕ್ತಿ ಇರತಕ್ಕಂಥದ್ದು, ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿರ್ತಕ್ಕಂಥದ್ದು. ಈ ಜೇನು ಗೂಡು ಕಟ್ಟತ್ತಲ್ಲ, ಆ ಗೂಡನ್ನು ಉಪಯೋಗಿಸಿಯೇ ತಯಾರು ಮಾಡ್ತಕ್ಕಂಥ ಈ ಜೇನುಮೇಣ ಎಡಿಬಲ್ ಕೂಡ, ಹೊಟ್ಟೆಗೆ ಕೂಡ ಸೇವನೆ ಮಾಡಬಹುದು. ಈ ಜೇನುಮೇಣದ ಉಪಯೋಗದಿಂದಾಗಿ ಮಧುಮೇಹಿಗಳಿಗೆ ಸಕ್ಕರೆಯ ಕಾಯಿಲೆಯನ್ನು ಹೆಚ್ಚು ಕಡಿಮೆ ತಗ್ಗಿಸಿಕೊಳ್ಳುವಂತಹ ಗುಣ ಕೂಡ ಜೇನುಮೇಣದಲ್ಲಿ ಇದೆ. ಆದರೆ ಅದನ್ನು ಸರಿಯಾಗಿ ಗೊತ್ತಿಲ್ಲದಿರೋ ನಾವು ಹೊಟ್ಟೆಗೆ ಸೇವನೆ ಮಾಡಲಿಕ್ಕೆ ಬರೋದಿಲ್ಲ. ಸರಿಯಾದ ನುರಿತ ವೈದ್ಯರ ಮುಖಾಂತರನೇ ಅವೆಲ್ಲ ಬಳಕೆಯನ್ನು ಮಾಡಬೇಕು. ನೀವಾಗೆ ಅದನ್ನೆಲ್ಲ ಮಾಡ್ಕೊಳ್ಳೋದು ಬೇಡ. ಅಕಸ್ಮಾತ್ ಜೇನುಮೇಣ ಸಿಕ್ಕಲಿಲ್ಲ ಅಂದರೆ ಯೋಚನೆ ಮಾಡಬೇಡಿ. ಎಲ್ಲರ ಮನೆಯಲ್ಲೂ ಕ್ಯಾಂಡಲ್ಗಳಿದ್ದೇ ಇರುತ್ತೆ. ಒಂದು ಕ್ಯಾಂಡ್ಲನ್ನು ಉಪಯೋಗಿಸಿದ್ರೆ ನಿಮ್ಮ ಮುಖದ ಸೌಂದರ್ಯ ವೃದ್ಧಿಯಾಗುತ್ತೆ.